ಅವಳು ಎಲಿಮಿನೇಷನ್ ಆಗಿದ್ದಾಳೆ, ಬಟ್ ಇಲ್ಲಿವರೆಗೂ ಅವಳು ಒಂದು ಒಳ್ಳೆ ಹಾಡನ್ನು ಹೇಳಿ ಎಲ್ಲರ ಗಮನವನ್ನು ಸೆಳೆದಿದ್ದಾಳೆ. ಬಟ್ ಈಗ ಅವರು ಎಲಿಮಿನೇಷನ್ ಆಗಿರೋದಕ್ಕೆ ನಿಮ್ಗೆ ಏನು ಅನಿಸುತ್ತೆ? ಬೇಜಾರು ಅನಿಸಿದ್ರಿ ಸರ್ ಮೊನ್ನೆ ಎಲಿಮಿನೇಷನ್ ಆದಾಗ. ಮತ್ತು ಜಿ ಕನ್ನಡದವರು ಮತ್ತು ಇಲ್ಲಿ ಮಾಟ ನಮ್ಮ ಮಗಳಿಗೆ ಅವಕಾಶ ಕೊಟ್ಟು ಈ ಹಾಡು ಹಾಡಿಸಿದ್ದಕ್ಕೆ ಅವರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಮುಂದೆ ಮತ್ತೆ ನಿಮ್ಮ ಮಗಳಿಗೆ ಸಂಗೀತ ಕಲಿಸೋ ಒಂದು ಪ್ರಯತ್ನ ಮಾಡ್ತಾರೆ? ಕಲ್ಸೋಕೆ ಪ್ರಯತ್ನ ಮಾಡ್ತೇವೆ ಸರ್. ಹಿಂಗೆ ಹತ್ತಿರದಲ್ಲಿ ಯಾವ ಅದಾವ್ರಿ ಯಾವ ಅಲ್ರಿ ನೋಡೋದು ಎಲ್ಲಿ ಏನು ಕೇಳ್ಬೋದ್ರಿ ಕೇಳಿ ಅಂತವೇನಾರು ಅನುಕೂಲ ಆದ್ರೆ ಪ್ರಯತ್ನ ಮಾಡ್ತೇವೆ ಸರ್. ನಮಗೂ ಗೊತ್ತಿದ್ದಂಗೆ ಏನು ಗೊತ್ತಿದ್ದಿಲ್ಲ ರೀ ಸರ್. ಗದಿಗೆ ಹೋಗಣ್ರಿ ಅಂತ ಅವರ ನಮ್ಗೆ ಸರ್ ರುಬಿನ ಸರ ಕರ್ಕೊಂಡು ಗದಿಗೆ ಹೋಗಿ ಅಲ್ಲಿ ಹತ್ರ ಅವರ ಸರ ಕಷ್ಟಪಟ್ಟು ಅಲ್ಲಿಗೆ ಹೊಟ್ಟ ಕರ್ಕೊಂಡು ಹೋಗ್ರಿ. ನೀವು ಅಲ್ಲೆಲ್ಲ ಇದ್ರಲ್ಲ ಅವಳ ಜೊತೆಗೆ, ಏನು ಅನ್ಸೋದು ಅಲ್ಲಿ ಎಲ್ಲ ವಾತಾವರಣ, ನಿಮ್ಮ ಮಗಳು ಇಲ್ಲಿವರೆಗೂ ಬರ್ತಾಳ ಅನ್ನೋದಿತ್ತ ಸರ್? ನಮಗೆ ಮಗಳಿಗೆ ಸಂಗೀತ ಎಲ್ಲ ಏನಲ್ಲ ರೀ ಸರ್. ಮತ್ತೆ ಈ ಸಾಲಿ ಒಂದು ಹಾಡು ಹಾಡಿಲ್ಲ ರೀ ಸರ್. ಅಲ್ಲಿಂದ ನಾವು ಒಟ್ಟು ಬೆಳಗಿಗೆ ಬಂದ್ರಿ ಸರ್, ಇದ ನಮಗೆ ಒಂದು ಖುಷಿ ರೀ.